ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಕ್ವೀನ್ ಚಾನಲ್. ನಾವಿವತ್ತು ಬೆಣ್ಣೆಯನ್ನು ಹೇಗೆ ಬಿಸಿ ಮಾಡುವುದು ಅನ್ನೋದು ನೋಡೋಣ. ಈ ನಾನು ಬಿಸಿ ಮಾಡಿರೋದು ಬೆಣ್ಣೆ ಮರಳು ಮರಳಾಗಿ ಇದು ಬಿಸಿಯಾಗಿದೆ ನೋಡಿ. ಈ ಥರ ನಾವು ಹೇಗೆ ಬಿಸಿ ಮಾಡೋದು ಅನ್ನೋದು ಬನ್ನಿ ನೋಡೋಣ. ಹಲೋ ಫ್ರೆಂಡ್ಸ್, ಇದು ನಾನು ಬೆಣ್ಣೆಯನ್ನು ಹೇಗೆ ಬಿಸಿ ಮಾಡೋದು ಅನ್ನೋದು ನೋಡೋಣ. ನಾನು ಈ ಬೆಣ್ಣೆಯನ್ನು ಒಂದು ಪಾತ್ರೆಯಲ್ಲಿ ತೆಗೆದಿದ್ದೀನಿ. ಅದಕ್ಕೆ ನಾನು ಬೆಣ್ಣೆ ಬಿಸಿ ಮಾಡೋಕ್ಕಿಂತ ಮುಂಚೆ ನಾನು ಒಂದೆರಡು ಕಾಳು ಮೆಂತೆ ಕಾಳು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಉಪ್ಪು ಹಾಕ್ತಾಯಿದ್ದೀನಿ. ಈ ಎರಡು ಬೆಳ್ಳುಳ್ಳಿಯಿಂದ ನಾನು ಜಜ್ಜಿ ಇದರಲ್ಲಿ ಎರಡು ಹಾಕ್ತಾಯಿದ್ದೀನಿ. ಮತ್ತು ಒಂದು ಒಣಮೆಣಸಿನ್ಕಾಯಿ ಇದನ್ನು ಹಾಕಿ ಬಿಸಿ ಮಾಡೋಣ. ನೋಡಿ, ನಾನು ಈ ಕಾಯಿಸ್ಲಿಕ್ಕೆ ನಾನು ಬೆಣ್ಣೆನ ಇಟ್ಟಿದ್ದೀನಿ ಸ್ಟವ್ ಮೇಲೆ. ಒಂದು 10 ನಿಮಿಷದೊಳಗೆ ಇದು ಕಾಯುತ್ತೆ. ಹೇಗೆ ಕಾಯುತ್ತೆ ಮತ್ತು ಎಷ್ಟು ಒಳಗೆ ನಾವು ಕಾಯಿಸ್ಬೇಕು ಮತ್ತು ಇದನ್ನು ಯಾವ ಟೈಮಲ್ಲಿ ನಾವು ಅನ್ನೋದು ನೋಡೋಣ. ನೋಡಿ, ಇದು ಕರಗ್ತಾ ಇದೆ. ನೋಡಿ, ಇದು ಬೆಣ್ಣೆ ಎಲ್ಲ ಕರಗಿದೆ. ಇದನ್ನು ನಾವು ಯಾವಾಗ ಎಲ್ಲ ಚೆನ್ನಾಗಿ ಬಿಸಿಯಾಗಿದೆ ಅನ್ನೋದು ನೋಡೋಕ್ಕೆ ಇನ್ನೊಂದು 5 ನಿಮಿಷಕ್ಕಿಂತ ಸ್ವಲ್ಪ ನೋಡಿ, ಇದು ಸ್ವಲ್ಪ ಈಗ ಚೆನ್ನಾಗಿ ಬಿಸಿ ಆಗ್ತಾ ಇದೆ. ಇನ್ನೂ ಚೆನ್ನಾಗಿ ಬಿಸಿ ಆಗಿಲ್ಲ. ನಾವು ಅರ್ಧಂಬರ್ಧ ಸ್ವಲ್ಪ ಇದು ಹ್ಞೂ ಬಿಸಿ ಆಗಿದೆ, ಸ್ಮೆಲ್ ಚೆನ್ನಾಗಿ ಬರ್ತಾ ಇದೆ ಅಂತ ನಾವು ಇದನ್ನು ಇಳಿಸ್ಬಿಟ್ರೆ, ಇಲ್ಲಾಂದರೆ ಕಾಯಿಸಿಲ್ಲ ಅಂದರೆ ಇದು ಭಾಳ ಬೇಗ ಕೆಟ್ಟು ಹೋಗುತ್ತೆ. ನಾವು ಇದನ್ನು ಇನ್ನೊಂದು ಸ್ವಲ್ಪ ಇದರಲ್ಲಿ ಬಿಸಿ ಆಗಿದೆಯೋ ಇಲ್ಲ ಅಂತ ನಾವು ಚೆಕ್ ಮಾಡೋದಕ್ಕೆ ನೋಡಿ, ಇದು ಸ್ವಲ್ಪ ಚೆನ್ನಾಗಿ ಕೆಂಪುಗಾಗ್ತಾ ಇದೆ. ಮತ್ತು ಈ ಬಿಸಿ ಆಗಿದೆ ಅಂತ ಇಲ್ಲ ಅಂತ ನೋಡೋದಕ್ಕೆ ನಾನು ಮಜ್ಜಿಗೆ ಉಳಿದಿರುತ್ತಲ್ಲ ನಾವು ಮಾಡಿರೋದು, ಅದನ್ನು ಒಂದು ಡ್ರಾಪ್ಸ್ ಹಾಕಿ ನೋಡಬೇಕು. ನಾವು ಈ ಬಿಸಿ ಆಗಿದೆಯೋ ಇಲ್ಲ ಅಂತ ನೋಡೋದಕ್ಕೆ ನಾನು ಒಂದು ಡ್ರಾಪ್ಸ್ ಮಜ್ಜಿಗೆ ಹಾಕಿದ ತಕ್ಷಣ ಪಟ್ ಪಟ್ ಅಂತ ಅದು ಚೆನ್ನಾಗಿ ಶಬ್ದ ಬರುತ್ತೆ. ಅದಾದ ತಕ್ಷಣ ನಾವು ಆಫ್ ಮಾಡಿಬಿಡ್ಬೇಕು. ಅದರಲ್ಲಿ ನಾನು ನುಗ್ಗೆಕಾಯಿ ಒಂದೆರಡು ಸಪ್ಪನ್ನು ಹಾಕಿದ್ದೀನಿ. ಅದರಿಂದ ನಮಗೆ ಸ್ಮೆಲ್ಲು ಚೆನ್ನಾಗಿ ಬರುತ್ತೆ ಮತ್ತು ಜಾಸ್ತಿ ದಿನ ಆದ್ರೂ ಇಟ್ಕೊಳ್ಬಹುದು, ಕೆಟ್ಟ ಆಗೋದಿಲ್ಲ. ಇದು ಸ್ವಲ್ಪ ಚೆನ್ನಾಗಿ ತಣ್ಣಗಾದಮೇಲೆ ನಾನು ಇದನ್ನು ಒಂದು ಡಬ್ಬೆನೊಳಗೆ ತೆಗೆದು ನಾನು ನಿಮಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಈ ತುಪ್ಪವನ್ನು ನಾನು ಡಬ್ಬನಲ್ಲಿ ಹಾಕಿದ್ಮೇಲೆ ಹೇಗೆ ಮರಳು ಮರಳಾಗಿ ಬಂದಿದೆ. ಈ ನನ್ನ ವಿಡಿಯೋ ನೀವು ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಈ ನನ್ನ ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.